ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವೇವ್ಸ್. ಇವತ್ತು ನಾನು ನಿಮಗೆ ಫ್ರೂಟ್ಸ್ ಕಸ್ಟರ್ಡ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಇದು ಕಾಯಿಸಿ ಆರಿಸಿಟ್ಟಿರುವಂಥ ಹಾಲು, ನೆನ್ಪಿಟ್ಕೊಳ್ಳಿ. ಕಾಯಿಸಿ ಆರಿಸಿಟ್ಟಿರುವಂಥ ಹಾಲನ್ನೇ ನೀವು ಯೂಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಇವಾಗ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ ಆ್ಯಡ್ ಮಾಡಿ ಆದಮೇಲೆ ಒಂದು ಚೂರು ಗಂಟು ಬರದೇ ಇರೋ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತೆಗೆದಿಟ್ಕೊಳ್ಳಿ. ಇವಾಗ ನಾನು ಒಂದು ಪಾತ್ರೆಯಲ್ಲಿ 1 ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಲನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಹಾಲು ಚೆನ್ನಾಗಿ ಕುದಿಯುವಾಗ ಇದಕ್ಕೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಕಸ್ಟರ್ಡ್ ಮಿಲ್ಕ್ ಇದೆಯಲ್ಲ, ಅದನ್ನು ನೀವು ಸ್ವಲ್ಪನೇ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಹೋಗಬೇಕು. ಇದು ಆ್ಯಡ್ ಮಾಡಬೇಕಾದ್ರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆನ್ಪಿಟ್ಕೋಬೇಕಾಗಿರೋ ಒಂದು ವಿಷಯ, ಕಸ್ಟರ್ಡ್ ಮಾಡಬೇಕಾದ್ರೆ ಇದಕ್ಕೆ ನಾವು ಹೇಗೆ ಮಿಕ್ಸ್ ಮಾಡ್ತೀವಿ ಅನ್ನೋದು. ಇದು ಮಿಕ್ಸ್ ಎಲ್ಲ ಮಾಡಿ ಆದಮೇಲೆ ಇದಕ್ಕೆ ಎಷ್ಟು ನಿಮಗೆ ಶುಗರ್ ಬೇಕೋ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಇದನ್ನು ಅದೇ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇದು ಯಾವ ರೀತಿ ಮಿಕ್ಸ್ ಮಾಡ್ತಾ ಇರಬೇಕಂದ್ರೆ ಇದು ಕಲರ್ ಚೇಂಜ್ ಆಗುತ್ತೆ, ಇದು ಎಲ್ಲೋ ಕಲರ್, ಒಂದು ಪೇಲ್ ಎಲ್ಲೋ ಕಲರ್ಗೆ ಇದು ಚೇಂಜ್ ಆಗುತ್ತೆ. ಅಲ್ಲಿ ತನಕ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಇದೊಂದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ ಆಗ್ತಾ ಬರ್ತಾ ಇರುತ್ತೆ. ಅಂದರೆ ತೀರ ತಿಕ್ ಆಗಬಾರ್ದು, ಒಂದು ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ ತಿಕ್ ಕನ್ಸಿಸ್ಟೆನ್ಸಿ ಒಂದು ಮೀಡಿಯಂ ಲೆವೆಲಲ್ಲಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಕನ್ಸಿಸ್ಟೆನ್ಸಿಗೆ ನಿಮಗೆ ಕಸ್ಟರ್ಡ್ ಬಂದಿದೆ ಅಂತ ಗೊತ್ತಾದಾಗ ಇವಾಗ ನೀವು ಸ್ಟವ್ನ ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡಿ. ಇದನ್ನು ತಣ್ಣಗಾದಮೇಲೆ ಸ್ವಲ್ಪ ರೆಫ್ರಿಜರೇಟ್ ಮಾಡಿ, ರೆಫ್ರಿಜರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಸೊ ಇವಾಗ ಅದನ್ನೆಲ್ಲ ರೆಫ್ರಿಜರೇಟ್ ಮಾಡಿ ತೆಗೆದು ಇಟ್ಟಿದ್ದೀನಿ. ಇವಾಗ ನಾನು 1 ಕಪ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಲೇಯರ್ ಬೈ ಲೇಯರ್ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಫಸ್ಟು ಕಸ್ಟರ್ಡ್ ಹಾಕ್ತೀನಿ. ಕಸ್ಟರ್ಡ್ ಹಾಕಿ ಆದಮೇಲೆ ಕಟ್ ಫ್ರೂಟ್ಸ್ ಇರುತ್ತಲ್ಲ, ಸ್ಟ್ರಾಬೆರಿ ಆಗಿರ್ಬೋದು, ಪೊಮೊಗ್ರಾನೆಟ್ ಆಗಲಿ, ಮತ್ತು ದ್ರಾಕ್ಷಿ, ಮತ್ತು ಆ್ಯಪಲ್, ನಿಮ್ಗೆ ಯಾವ ಫ್ರೂಟ್ಸ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸಿಟ್ರಸ್ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಗ್ಬೇಡಿ, ಚೆನ್ನಾಗಿರಲ್ಲ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಆಗಲಿ, ಮತ್ತು ಸ್ವಲ್ಪ ಜೆಲ್ಲಿ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕಸ್ಟರ್ಡ್ನ ಸರ್ವ್ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಅವತ್ತು ಕಂಪ್ಲೀಟ್ ನಾನ್ ವೆಜ್ ಫುಡ್, ಆ ದಿನ ಕಸ್ಟರ್ಡ್ ಮಾಡಿದ್ದು. ಸೊ ಆ ನಾನ್ ವೆಜ್ ಫುಡ್ಗೆ ಈ ಕಸ್ಟರ್ಡ್ ತುಂಬ ಚೆನ್ನಾಗಿ ಹೊಂದಿಕೆ ಆಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ಇದನ್ನು ನಿಮ್ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನಮಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.